ಸೂಕ್ಷ್ಮವಾಗಿ ಗಮನಿಸುತ್ತಾ ಅದೇ ಕಾರ್ಯವನ್ನು ತಾನೂ ಮುಂದುವರಿಸಿದಳು. ನರಸಮ್ಮನವರು ತನ್ನ 12ನೇ ವಯಸ್ಸಿನಲ್ಲಿ ಅಂಜನಪ್ಪನವರನ್ನು ಮದುವೆಯಾಗಿ ತಮ್ಮ ದಾಂಪತ್ಯ ಜೀವನದಲ್ಲಿ 12 ಮಕ್ಕಳನ್ನು ಪಡೆದರು. ಇವರು ತಮ್ಮ 22ನೇ ವಯಸ್ಸಿನಲ್ಲಿ ಹೆರಿಗೆ ಕಾಯಕವನ್ನು ಪ್ರಾರಂಭಿಸಿ ಆರಂಭದಲ್ಲಿಯೇ ತಮ್ಮ ಕೈಚಳಕದಿಂದ ಸುಸೂತ್ರವಾಗಿ ಹೆರಿಗೆ ಮಾಡಿಸಿದ ನರಸಮ್ಮನವರು ತಮ್ಮ ವಿಶ್ವಾಸದಿಂದ ಈ ಕಾಯಕವನ್ನೇ ಮುಂದುವರಿಸಿದರು. ಅಲ್ಲಿಂದ ಪ್ರಾರಂಭವಾದ ಪ್ರಸೂತಿ ಕಾಯಕವು ಸುಮಾರು 1500ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಯಾವ ತೊಂದರೆಯೂ ಇಲ್ಲದೆ ಹೆರಿಗೆ ಮಾಡಿಸಿದ ಕೀರ್ತಿ ಇವರದ್ದಾಗಿದೆ. ನರಸಮ್ಮನವರ ಈ ನಿಸ್ವಾರ್ಥ ಸೇವೆಯ ಕಾಯಕ ನಿಷ್ಠೆಯು ಕೃಷ್ಣಾಪುರಕ್ಕೆ ಅಷ್ಟೇ ಅಲ್ಲ, ಇಡೀ ಕನ್ನಡ ನಾಡಿಗೆ ಹೆಮ್ಮೆ ತಂದ ವಿಷಯ. ನರಸಮ್ಮನವರು ಯಾವ ಶಾಲೆಗೂ ಹೋಗದೆ, ಯಾವ ಗುರುವಿನಿಂದಲೂ ವಿದ್ಯೆ ಕಲಿಯದೆ, ತಮ್ಮ ಶ್ರದ್ಧೆ, ಪರಿಶ್ರಮ, ಏಕಾಗ್ರತೆ, ಧ್ಯಾನಗಳಿಂದ ಪ್ರಸೂತಿಯಲ್ಲಿ ಕೌಶಲ್ಯತೆಯನ್ನು ಪಡೆದು ಗರ್ಭಿಣಿ ಹೆಂಗಸರಿಗೆ ಸುಸೂತ್ರವಾಗಿ ಹೆರಿಗೆ ಕಾಯಕವನ್ನು ನಡೆಸಿಕೊಂಡು ಬಂದದ್ದು ವಿಶೇಷ. ಇಂದಿನ ಆಧುನಿಕ ಯುಗದಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಅನೇಕ ತಂತ್ರಜ್ಞಾನಗಳು ಬಳಕೆಯಲ್ಲಿವೆ. ಅವುಗಳಲ್ಲಿ ಗರ್ಭಿಣಿಯ ಗರ್ಭದಲ್ಲಿರುವ ಮಗುವಿನ ಆರೋಗ್ಯದ ಸ್ಥಿತಿಗತಿಗಳನ್ನು ಪರಿಶೀಲಿಸಲು ಸ್ಕ್ಯಾನಿಂಗ್ನಂತಹ ಪರಿಕರಗಳು ಸಹಾಯಕಾರಿಯಾಗಿವೆ. ಇವುಗಳ ಮೂಲಕ ಗರ್ಭದಲ್ಲಿರುವ ಶಿಶುವು ಮುಖ ಮೇಲಾಗಿ ಹುಟ್ಟುವುದು, ಕಾಲು ಮೊದಲು ಬರುವುದು, ಕರುಳು ಸುತ್ತಿಕೊಂಡಿರುವುದು, ಹೆರಿಗೆ ನೋವು ದೀರ್ಘ ಸಮಯ ಕಾಣಿಸಿಕೊಂಡು ಗರ್ಭಾಶಯದ ನೀರು ಕುಡಿದಿರುವುದು ಮತ್ತು ಹೃದಯದ ಬಡಿತ ಕ್ಷೀಣಿಸುವುದು, ಹೀಗೆ ಇನ್ನೂ ಅನೇಕ ಅಡೆತಡೆಗಳು ಮಗುವಿನ ಜನನ ಕಾಲದಲ್ಲಿ ಕಾಣಿಸಿಕೊಳ್ಳಬಹುದು. ಇಂತಹ ಸಮಯ